ಗೈಸ್, ನಮ್ಮ ಭಾರತೀಯ ರೈಲ್ವೇಸ್ ಭಾರತದ ರಾಷ್ಟ್ರೀಯ ರೈಲ್ವೆ ವ್ಯವಸ್ಥೆಯನ್ನು ನಿರ್ವಹಿಸುವ ಭಾರತ ಸರ್ಕಾರದ ರೈಲ್ವೆ ಸಚಿವಾಲಯದ ಮಾಲೀಕತ್ವದ ಅಡಿಯಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿದೆ. March 31, 2022 ಡೇಟಾ ಪ್ರಕಾರ ಇದು 68,103 ಕಿಲೋಮೀಟರ್ ಒಟ್ಟು ರೂಟ್ ಲೆಂತ್ದೊಂದಿಗೆ ಗಾತ್ರದಲ್ಲಿ ವಿಶ್ವದ 4ನೇ ಅತಿದೊಡ್ಡ ನ್ಯಾಷನಲ್ ರೈಲ್ವೆ ಸಿಸ್ಟಮ್ ಆಗಿದೆ. ನಮ್ಮ ಭಾರತೀಯ ರೈಲ್ವೇಸ್ ಪ್ರತಿದಿನ ಸುಮಾರು 19,000 ರೈಲುಗಳನ್ನು ರನ್ ಮಾಡುತ್ತೆ. ಅದರಲ್ಲಿ ಸುಮಾರು 12,000 ರೈಲುಗಳು ಪ್ರಯಾಣಿಕರಿಗಿದ್ರೆ ಸುಮಾರು 7,000 ಸರಕುಗಳನ್ನು ಸಾಗಿಸುವ ರೈಲುಗಳಿವೆ. ಅಂಡ್ ಪ್ರಸ್ತುತ ನಮ್ಮ ಭಾರತ ದೇಶವು ಸುಮಾರು 7,083 ರೈಲ್ವೆ ನಿಲ್ದಾಣಗಳನ್ನು ಹೊಂದಿದೆ. ಅಂಡ್ ಗೈಸ್, ನಿಮಗೆ ಗೊತ್ತಾ, 2021-22 ಈ ಇಂಡಿಯನ್ ರೈಲ್ವೇಸ್ ಇಂದ ಭಾರತ ಸರ್ಕಾರಕ್ಕೆ ಬಂದ ಒಟ್ಟು ರೆವೆನ್ಯೂ 196,128 ಕೋಟಿ ರೂಪಾಯಿ. ವೆಲ್, ಈಗ ಪಾಕಿಸ್ತಾನ್ ರೈಲ್ವೇಸ್ ವಿಷಯಕ್ಕೆ ಬಂದ್ರೆ, ಪಾಕಿಸ್ತಾನ್ ರೈಲ್ವೇಸ್ ಪಾಕಿಸ್ತಾನದ ನ್ಯಾಷನಲ್ ಸ್ಟೇಟ್ ಓನ್ಡ್ ರೈಲ್ವೆ ಕಂಪನಿಯಾಗಿದೆ. ಇದು 1861 ಸ್ಥಾಪನೆಯಾಯಿತು ಮತ್ತು ಇದರ ಪ್ರಧಾನ ಕಚೇರಿಯು ಲಾಹೋರ್ನಲ್ಲಿದೆ. ಅಂಡ್ ಇದು ಪಾಕಿಸ್ತಾನದಾದ್ಯಂತ 7,791 ಕಿಲೋಮೀಟರ್ ಟ್ರ್ಯಾಕ್ ಅನ್ನು ಹೊಂದಿದೆ. ಅಂದ್ರೆ ಇದು ತೊಕ್ಕಾಂನಿಂದ ಕರಾಚಿಯವರೆಗೆ ವಿಸ್ತರಿಸಿದೆ. ಇದು ಕೂಡ ಬೋತ್ ಫ್ರೈಟ್ ಮತ್ತು ಪ್ಯಾಸೆಂಜರ್ ಸರ್ವಿಸಸ್ ಅನ್ನು ನೀಡುತ್ತೆ. ನಿಮಗೆ ಗೊತ್ತಾ, ಪಾಕಿಸ್ತಾನ ರೈಲ್ವೇಸ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ರೈಲ್ವೇಸಿನ ಆಕ್ಟಿವ್ ಮೆಂಬರ್ ಆಗಿದೆ. 2018-19 ಫಿನಾನ್ಷಿಯಲ್ ಇಯರ್ ಅಲ್ಲಿ ಪಾಕಿಸ್ತಾನ ರೈಲ್ವೇಸ್ 70 ಮಿಲಿಯನ್ ಪ್ರಯಾಣಿಕರನ್ನ ಸಾಗಿಸಿದೆ. ವೆಲ್ ಗೈಸ್, ಈಗ ವಿಷಯಕ್ಕೆ ಬಂದ್ರೆ, ನಾವು ಭಾರತದಿಂದ ಪಾಕಿಸ್ತಾನಕ್ಕೆ ರೈಲಿನಲ್ಲಿ ಪ್ರಯಾಣಿಸಬಹುದೇ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೌದು. ನಮ್ಮ ಭಾರತದಿಂದ ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡಲು 2 ರೈಲುಗಳಿವೆ. ಅವು ಸಂಜೌತಾ ಎಕ್ಸ್ಪ್ರೆಸ್ ಮತ್ತು ಥಾರ್ಲಿಂಕ್ ಎಕ್ಸ್ಪ್ರೆಸ್. ಆದ್ರೆ ಪ್ರಸ್ತುತಕ್ಕೆ ಈ 2 ರೈಲುಗಳನ್ನ ಕೂಡ ಸ್ಟಾಪ್ ಮಾಡಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ 2 ರೈಲುಗಳ ಬಗ್ಗೆ ಇನ್ಡೆಪ್ತ್ ಆಗಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಹಾಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕೂಡ ಆನ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗೈಸ್, ಸಂಜೋತಾ ಎಕ್ಸ್ಪ್ರೆಸ್ ಒಂದು ಬೈ ವೀಕ್ಲಿ ಟ್ರೈನ್ ಆಗಿದೆ. ಇದು ಗುರುವಾರ ಮತ್ತು ಸೋಮವಾರದಂದು ದೆಹಲಿ ಮತ್ತು ಭಾರತದ ಅಟ್ಟಾರಿ ಮತ್ತು ಪಾಕಿಸ್ತಾನದ ಲಾಹೋರ್ ನಡುವೆ ಚಲಿಸುತ್ತದೆ. ಸಂಜೌತಾ ಎಂಬ ಪದವು ಹಿಂದಿ ಮತ್ತು ಉರ್ದು ಎರಡರಲ್ಲೂ ಕೂಡ ಒಪ್ಪಂದ ಮತ್ತು ರಾಜಿ ಅಂದ್ರೆ ಅಗ್ರಿಮೆಂಟ್ ಮತ್ತು ಕಾಂಪ್ರಮೈಸ್ ಎಂದರ್ಥ. ನಿಮಗ್ ಗೊತ್ತಾ, 1976 ಸೇವೆ ಪ್ರಾರಂಭವಾದಾಗ ಈ ಸಂಜೌತಾ ಎಕ್ಸ್ಪ್ರೆಸ್ ದೈನಂದಿನ ರೈಲಾಗಿತ್ತು. ಆದ್ರೆ 1994 ಇದನ್ನ ಬೈ ವೀಕ್ಲಿ ಶೆಡ್ಯೂಲ್ಗೆ ಬದಲಾಯಿಸಲಾಯಿತು. ಥಾರ್ ಎಕ್ಸ್ಪ್ರೆಸ್ ರೀಓಪನ್ ಆಗುವವರೆಗೂ ಇದು 2 ದೇಶಗಳ ನಡುವಿನ ಏಕೈಕ ರೈಲು ಸಂಪರ್ಕವಾಗಿತ್ತು. ಸಿಮ್ಲಾ ಒಪ್ಪಂದದ ನಂತರ 22 ಜುಲೈ 1976 ಈ ಸಂಜೋತಾ ಎಕ್ಸ್ಪ್ರೆಸ್ ರೈಲು ಪ್ರಾರಂಭವಾಯಿತು ಮತ್ತು ಇದು ಅಮೃತಸರ್ ಮತ್ತು ಲಾಹೋರ್ ನಡುವೆ ಸುಮಾರು 50.2 ಕಿಲೋಮೀಟರ್ನಷ್ಟು ಡಿಸ್ಟೆನ್ಸ್ ಪ್ರಯಾಣಿಸುತ್ತಿತ್ತು. 80ರ ದಶಕದ ಉತ್ತರಾರ್ಧದಲ್ಲಿ ಪಂಜಾಬ್ನಲ್ಲಿನ ಅಡಚಣೆಗಳ ನಂತರ ಭದ್ರತಾ ಕಾರಣಗಳಿಂದಾಗಿ ನಮ್ಮ ಭಾರತೀಯ ರೈಲ್ವೆಯು ಕಸ್ಟಮ್ ಮತ್ತು ಇಮಿಗ್ರೇಷನ್ ಕ್ಲಿಯರೆನ್ಸ್ಗಳು ನಡೆಯುವ ಅಟ್ಟಾರಿಯಲ್ಲಿ ಸೇವೆಯನ್ನು ಕೊನೆಗೊಳಿಸಲು ನಿರ್ಧರಿಸಿತು. ಇದರ ಟರ್ಮಿನಿಗಳು ಪಾಕಿಸ್ತಾನದ ಲಾಹೋರ್ ಮತ್ತು ನಮ್ಮ ಭಾರತದಲ್ಲಿ ದೆಹಲಿಯಾಗಿತ್ತು. ಅಂಡ್ ಬಾರ್ಡರ್ ಕ್ರಾಸಿಂಗ್ ಬಂದು ಪಾಕಿಸ್ತಾನದ ವಾಘಾ ಮತ್ತು ಭಾರತದ ಅಟ್ಟಾರಿ ನಡುವೆ ನಡೆಯುತ್ತದೆ. ಈಗ ದೆಹಲಿಯಿಂದ ಅಟ್ಟಾರಿಗೆ ಈ ರೈಲು ಓಡುತ್ತೆ. ಅಲ್ಲಿ ಎಲ್ಲಾ ಪ್ರಯಾಣಿಕರು ಕಸ್ಟಮ್ಸ್ ಮತ್ತು ಇಮಿಗ್ರೇಷನ್ಗಾಗಿ ಇಳಿಯುತ್ತಾರೆ. ಆದ್ರೆ ಈ ರೈಲು ದೆಹಲಿ ಮತ್ತು ಅಟ್ಟಾರಿ ನಡುವೆ ಯಾವುದೇ ವಾಣಿಜ್ಯ ನಿಲ್ದಾಣಗಳನ್ನ ಹೊಂದಿಲ್ಲ. ಇದನ್ನ ಸಂಜೋತಾ ಎಕ್ಸ್ಪ್ರೆಸ್ ಎಂದು ತಪ್ಪಾಗಿ ಉಲ್ಲೇಖಿಸಲಾಯಿತು. ಆದ್ದರಿಂದ ಇದನ್ನ ಅಧಿಕೃತವಾಗಿ ದೆಹಲಿ ಅಟ್ಟಾರಿ ಅಥವಾ ಅಟ್ಟಾರಿ ದೆಹಲಿ ಎಕ್ಸ್ಪ್ರೆಸ್ ಎಂದು ಕರೆಯಲಾಗುತ್ತದೆ. ನಿಜವಾದ ಸಂಜೋತಾ ಎಕ್ಸ್ಪ್ರೆಸ್ ಅಟ್ಟಾರಿಯಿಂದ ಲಾಹೋರ್ಗೆ ಚಲಿಸುತ್ತದೆ. ಆದರೂ ಪ್ರಯಾಣಿಕರನ್ನ ಪಾಕಿಸ್ತಾನದ ಕಡೆಯ ಮೊದಲ ನಿಲ್ದಾಣವಾದ ವಾಘಾದಲ್ಲಿ ಪರಿಶೀಲಿಸಲಾಗುತ್ತದೆ. ಈ ರೈಲು ಸೇವೆಯನ್ನ ಭಾರತೀಯ ರೈಲ್ವೇಸ್ ಮತ್ತು ಪಾಕಿಸ್ತಾನ್ ರೈಲ್ವೇಸ್ ನಡುವಿನ ಒಪ್ಪಂದದೊಂದಿಗೆ ಭಾರತೀಯ ಮತ್ತು ಪಾಕಿಸ್ತಾನಿ ರೇಕ್ ಮತ್ತು ಇಂಜಿನ್ ಅನ್ನ ರೈಲಿಗೆ ಪರ್ಯಾಯವಾಗಿ 6 ತಿಂಗಳವರೆಗೆ ಬಳಸಲು ಸ್ಥಾಪಿಸಲಾಯಿತು. ಈ ರೈಲು ಸಾಮಾನ್ಯವಾಗಿ 4-8 ಕೋಚುಗಳನ್ನ ಹೊಂದಿರುತ್ತದೆ. ಪಾಕಿಸ್ತಾನದಿಂದ ಸರಬರಾಜು ಮಾಡುವ ರೇಕ್ ಅನ್ನ ಸಾಮಾನ್ಯವಾಗಿ 4DL543 ವರ್ಗದ ALU-20 ಡೀಸೆಲ್ ಲೋಕೋ ಲಾಹೋರ್ ಶೆಡ್ ಮೂಲಕ ಸಾಗಿಸಲಾಗುತ್ತದೆ. ಗೈಸ್, February 18, 2007 ಮುಂಜಾನೆ ಈ ದೆಹಲಿ ಅಟ್ಟಾರಿ ಎಕ್ಸ್ಪ್ರೆಸ್ ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ 70 ಜನರು ಸಾವನ್ನಪ್ಪಿದರು ಮತ್ತು ಹೆಚ್ಚಿನ ಸಂಖ್ಯೆಯ ಜನರು ಗಾಯಗೊಂಡರು. ಹರಿಯಾಣದ ಪಾಣಿಪತ್ ಸಮೀಪದ ದಿವಾನ ನಿಲ್ದಾಣದಲ್ಲಿ ಈ ದಾಳಿ ನಡೆಯಿತು.
ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನ ಸರ್ಕಾರ ರದ್ದುಗೊಳಿಸಿದ ನಂತರ ಮತ್ತು ರಾಜ್ಯವನ್ನ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಿದ ನಂತರ ಎರಡು ನೆರೆಯ ದೇಶಗಳ ನಡುವಿನ ಟೆನ್ಷನ್ಸ್ ನಡುವೆ ಪಾಕಿಸ್ತಾನವು ಈ ಸಂಜೋತಾ ಎಕ್ಸ್ಪ್ರೆಸ್ ರೈಲನ್ನ ಸ್ಥಗಿತಗೊಳಿಸಿತು. ಸೊ ಆಗಸ್ಟ್ 8, 2019 ನಮ್ಮ ಇಂಡಿಯನ್ ರೈಲ್ವೇಸ್ ಈ ಸಂಜೋತಾ ಎಕ್ಸ್ಪ್ರೆಸ್ ಅನ್ನ ಸ್ಟಾಪ್ ಮಾಡಿದೆ. ಗೈಸ್, ಥಾರ್ ಎಕ್ಸ್ಪ್ರೆಸ್ ಅಂತಾರಾಷ್ಟ್ರೀಯ ಪ್ರಯಾಣಿಕ ರೈಲಾಗಿದ್ದು ಇದು ನಮ್ಮ ಭಾರತದ ರಾಜಸ್ಥಾನದ ಜೋಧ್ಪುರದ ಉಪನಗರ ಪ್ರದೇಶವಾದ ಭಗತ್ ಕಿ ಕೋಟಿ ಮತ್ತು ಪಾಕಿಸ್ತಾನಿ ಪ್ರಾಂತ್ಯದ ಸಿಂಧ್ನಲ್ಲಿರುವ ಕರಾಚಿಯ ಕರಾಚಿ ಕಂಟೋನ್ಮೆಂಟ್ ನಡುವೆ ರನ್ ಆಗ್ತಿತ್ತು. 2006 ಸುಮಾರು 41 ವರ್ಷಗಳ ಕಾಲ ಮುಚ್ಚಲಾಗಿದ್ದ ಜೋಧ್ಪುರ್ ಹೈದರಾಬಾದ್ ರೈಲು ಮಾರ್ಗವನ್ನ ಮರುಸ್ಥಾಪಿಸಿದ ನಂತರ ಶಿಮ್ಲಾ ಒಪ್ಪಂದದ ಆಧಾರದ ಮೇಲೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನೇರ ಸಂಪರ್ಕಕ್ಕಾಗಿ ಸಂಜೋತಾ ಎಕ್ಸ್ಪ್ರೆಸ್ ನಂತರ ಬಂದ ಎರಡನೇ ರೈಲು ಈ ಥಾರ್ ಎಕ್ಸ್ಪ್ರೆಸ್. ಬ್ರಿಟಿಷರ ಆಳ್ವಿಕೆಯಲ್ಲಿ ಅಂದ್ರೆ 1892 ಹೈದರಾಬಾದ್ ಜೋಧ್ಪುರ್ ರೈಲ್ವೆಯು ಜೋಧ್ಪುರ್ ಹೈದರಾಬಾದ್ ಮುಖ್ಯ ಮಾರ್ಗವನ್ನ ಎರಡು ವಿಭಾಗಗಳಾಗಿ ನಿರ್ಮಿಸಿದರು. ಮೊದಲ ವಿಭಾಗವು ಲೂನಿ ಶಾದಿಪಲ್ಲಿ ಸೆಕ್ಷನ್, ಇದು ಮೀಟರ್ ಗೇಜ್ ವಿಭಾಗದ ಮಾರ್ಗವಾಗಿತ್ತು, ಮತ್ತು ಎರಡನೇ ವಿಭಾಗವು ಶಾದಿಪಲ್ಲಿ ಹೈದರಾಬಾದ್ ವಿಭಾಗವಾಗಿತ್ತು. ಈ ಥಾರ್ ಎಕ್ಸ್ಪ್ರೆಸ್ ವಾರಕ್ಕೊಮ್ಮೆ ಎರಡು ಭಾಗಗಳೊಂದಿಗೆ ಚಲಿಸುತ್ತಿತ್ತು. ಇದು ಜೋಧ್ಪುರದಿಂದ ಕರಾಚಿಯನ್ನ ತಲುಪಲು ಸುಮಾರು 709 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಪ್ರಯಾಣಿಸುತ್ತದೆ. ಇದು ಜೋಧ್ಪುರ್, ಮುನಾಬಾವ್, 0 Point, ಖೋಕ್ರಾಪುರ್, ಹೈದರಾಬಾದ್ ಮತ್ತು ಕರಾಚಿ ಕವರ್ ಮಾಡೋದಿಕ್ಕೆ ಸುಮಾರು 13 ಗಂಟೆ 5 ನಿಮಿಷಗಳ ಸಮಯ ತೆಗೆದುಕೊಳ್ಳುತ್ತಿತ್ತು. ಈ ಎಂಟೈರ್ ಸ್ಟ್ರೆಚ್ ಬ್ರಾಡ್ ಗೇಜ್ ಡೀಸೆಲ್ ಲೋಕೋಮೋಟಿವ್ಸ್ ಇಂದ ಕವರ್ ಆಗಿರುತ್ತೆ. ಸಿಂಧು ನದಿಯ ಮೇಲಿರುವ 100 ವರ್ಷಗಳಿಗಿಂತಲೂ ಹಳೆಯದಾದ ಕೋಟ್ರಿ ಸೇತುವೆಯು ಒಂದೇ ಒಂದು ಮೇಜರ್ ರಿವರ್ ಕ್ರಾಸಿಂಗ್ ಆಗಿದೆ. ಈ ನದಿ ದಾಟುವಿಕೆಯು ಪಾಕಿಸ್ತಾನದಲ್ಲಿ ನಡೆಯುತ್ತೆ. ಇದರಲ್ಲಿ ಭಾರತದ ಭಾಗದಲ್ಲಿ ಚಲಿಸುವ ಥಾರ್ ಎಕ್ಸ್ಪ್ರೆಸ್ನ ಮೊದಲ ಭಾಗವನ್ನ ಥಾರ್ಲಿಂಕ್ ಎಕ್ಸ್ಪ್ರೆಸ್ ಎಂದು ಹೆಸರಿಸಲಾಗಿದೆ. ಭಾರತೀಯ ರೈಲ್ವೆಯ ವೆಸ್ಟರ್ನ್ ರೈಲ್ವೆ ಝೋನಿನ ಜೋಧ್ಪುರ್ ರೈಲ್ವೆ ವಿಭಾಗವು ಭಗತ್ ಕಿ ಕೋಟಿನಿಂದ ಮುನಾಬಾವ್ ಮೂಲಕ 0 Point ಗೆ ಕಾರ್ಯನಿರ್ವಹಿಸುತ್ತದೆ. ಭಾರತೀಯ ರೈಲ್ವೇಸ್ನ ICF ಕೋಚ್ನ ರೇಖುಗಳು ಈ ಕೆಳಗಿನ ಕಾಂಬಿನೇಷನ್ ಒಂದಿಗೆ ಎರಡೂ ದಿಕ್ಕುಗಳಲ್ಲಿ ಎಂಡ್ ಟು ಎಂಡ್ ಜರ್ನಿಗಾಗಿ ಲೋಕೋಮೋಟಿವ್ LSLR, S1, S2, S3, S4, S5, S6, S7, SLR ಅನ್ನು ಉಪಯೋಗಿಸಲಾಗುತ್ತಿತ್ತು. ಅದೇ ರೀತಿ ಥಾರ್ ಎಕ್ಸ್ಪ್ರೆಸ್ನ ಎರಡನೇ ಭಾಗವು ಪಾಕಿಸ್ತಾನದ ಬದಿಯಲ್ಲಿ 0 Point ನಿಂದ ಹೈದರಾಬಾದ್ ಜಂಕ್ಷನ್ ಮೂಲಕ ಕರಾಚಿ ಕಂಟೋನ್ಮೆಂಟ್ಗೆ ಪಾಕಿಸ್ತಾನ್ ರೈಲ್ವೇಸ್ ಇಂಜಿನ್ ಒಂದಿಗೆ ಹಾಗೂ ಸೇಮ್ ಕಾಂಬಿನೇಷನ್ನಿಂದ ಎರಡೂ ದಿಕ್ಕುಗಳಲ್ಲಿ ಎಂಡ್ ಟು ಎಂಡ್ ಪ್ರಯಾಣಕ್ಕಾಗಿ ಚಲಿಸುತ್ತದೆ. ಈಗ ಇದರ ಸ್ಟೇಷನ್ಸ್ ವಿಷಯಕ್ಕೆ ಬಂದರೆ ಜೋಧ್ಪುರ್ನಿಂದ ಮುನಾಬಾವ್ 0 Point, ಮಿರ್ಪುರ್ ಖಾಸ್, ಹೈದರಾಬಾದ್ ಜಂಕ್ಷನ್ ಮೂಲಕ ಕರಾಚಿ ಕಂಟೋನ್ಮೆಂಟ್ಗೆ ತಲುಪುತ್ತೆ. ಈ ರೈಲಿಗೆ ಸಬ್ ಕಾಂಟಿನೆಂಟಲ್ ಡೆಸರ್ಟ್ ಆದ ಥಾರ್ ಮರುಭೂಮಿಯ ಹೆಸರನ್ನ ಇಡಲಾಗಿದೆ. ಇದು ಇಂಡಿಯನ್ ಸಬ್ ಕಾಂಟಿನೆಂಟಿನ ನಾರ್ತ್ ವೆಸ್ಟರ್ನ್ ಪಾರ್ಟಲ್ಲಿದೆ. ಅಂಡ್ ಇದು ಸುಮಾರು 2 ಲಕ್ಷ ಚದರ ಕಿಲೋಮೀಟರ್ ಸ್ಕ್ವೇರ್ ಏರಿಯಾದಲ್ಲಿ ವಿಸ್ತರಿಸಿದೆ. ಆದ್ದರಿಂದ ಇದು ಪ್ರಪಂಚದ ಅತಿದೊಡ್ಡ ಡೆಸರ್ಟ್ಸ್ಗಳಲ್ಲಿ 17ನೇ ಸ್ಥಾನದಲ್ಲಿದೆ. ಗೈಸ್, ಈ ಥಾರ್ಲಿಂಕ್ ಎಕ್ಸ್ಪ್ರೆಸ್ ಕೋಚ್ ಪೊಸಿಷನ್ ಸೀಟ್ ಮ್ಯಾಪ್ ಪ್ರಕಾರ ಇದರಲ್ಲಿ 9 ಕೋಚ್ಗಳಿವೆ ಮತ್ತು ಇದು ಸಂಪೂರ್ಣವಾಗಿ ಸ್ಲೀಪರ್ ಕ್ಲಾಸ್ ಕೋಚ್ ರೈಲ್ ಆಗಿದೆ. ಇದಕ್ಕೆ ಯಾವುದೇ ಪ್ಯಾಂಟ್ರಿ ಕಾರ್ ಅಟ್ಯಾಚ್ ಆಗಿಲ್ಲ. ಅಂಡ್ ಹಾಗೆ ಈ ಎಕ್ಸ್ಪ್ರೆಸ್ ನಲ್ಲಿ ಆದ್ಯತೆ ನೀಡಿದರೆ ಈ ಕ್ಯಾಟರಿಂಗ್ ಸೌಲಭ್ಯಗಳನ್ನ ಪಡೆಯಬಹುದು. ಈ ರೈಲು ಗಂಟೆಗೆ 54 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಅಂಡ್ ಇದು ಭಗತ್ ಕಿ ಕೋಟಿ ಮತ್ತು ಕರಾಚಿ ನಡುವೆ ಎಲ್ಲಿಯೂ ಕೂಡ ನಿಲ್ಲುವುದಿಲ್ಲ. ಈ ರೈಲಿನ ಪ್ರತಿ ಸ್ಲೀಪರ್ ಕೋಚ್ ಲೋಯರ್ ಬರ್ತ್, ಅಪ್ಪರ್ ಬರ್ತ್, ಮಿಡಲ್ ಬರ್ತ್, ಸೈಡ್ ಲೋಯರ್ ಬರ್ತ್, ಸೈಡ್ ಅಪ್ಪರ್ ಬರ್ತ್ ಅನ್ನ ಹೊಂದಿರುತ್ತೆ. ಈ ರೈಲಿನಲ್ಲಿ ಮಲಗಲು ಮತ್ತು ಕುಳಿತುಕೊಳ್ಳಲು ಒಂದೊಂದು ಕೋಚ್ ನಲ್ಲಿ ಸುಮಾರು 72 ಸೀಟ್ಸ್ಗಳಿರ್ತವೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.